ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಶೈಲು ಸುನೀಲ್. ವೆಲ್ಕಮ್ ಟು ಶೈಲು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ವ್ಲಾಗ್ಸ್ ಏನು ಮಾಡ್ತಿಲ್ಲ, ಸುಮ್ಮನೆ ಹಾಗೆ ನಾರ್ಮಲ್ ಒಂದು ರೆಸಿಪಿ ತೋರಿಸ್ತೀನಿ ನಿಮ್ಮೆಲ್ರಿಗೂ. ಓಕೆನಾ? ಏನು ಅಂದರೆ ಅದು ನನಗೆ ಗೊತ್ತಿಲ್ಲ. ನಮ್ಮ ಮಮ್ಮಿಗೋಸ್ಕರ ಇವತ್ತು ನಾನು ಮಾವಿನಕಾಯಲ್ಲಿ ಏನೋ ಒಂದು ರೆಸಿಪಿ ಮಾಡ್ಕೊಡ್ತೀನಿ ನೋಡಿ. ನಮ್ಮ ಮಮ್ಮಿ ಬಿಸಿಲು ಅಂದ್ಬಿಟ್ಟು ಕೆಳಗಡೆ ಓದಾಡ್ತಾ ಇದ್ದಾರೆ. ಮಮ್ಮಿ ಇವತ್ತು ನಾನೊಂದು ರೆಸಿಪಿ ಮಾಡ್ಕೊಡ್ತೀನಿ. ಈಗಲೇ ಜಸ್ಟ್ ಚೇ ಲೈಟ್ ಆಗಿರುತ್ತೆ ಅದು ನಿಮಗೆ ಮಾವಿನಕಾಯಿ ಅಂದ್ರೆ. ಅದು ದಿಢೀರ್ ಮಾವಿನಕಾಯಿ ರೆಸಿಪಿ. ಉಳಿ ಮಾವಿನಕಾಯಿ ಇಷ್ಟು ತಿನ್ನಿ, ಒಂದು ಸ್ಪೂನ್ ತಿನ್ನಿ ಸರ್. ಚೂರೇ ಚೂರು ಆಮೇಲೆ ಎತ್ತಿಟ್ಟಿರ್ತೀನಿ ಸಂಜೆ ತಿನ್ನೋರಿ. ಇಷ್ಟೇ ತಿನ್ನಿ, ಟೇಸ್ಟ್ ನೋಡಿ. ಓಕೆನಾ? ಹಾ ಹಾ, ನಾನು ಈಗಲೇ ಮಾಡ್ಬೇಕು ಮಮ್ಮಿ. ಸಂಜೆ ಆದ್ರೆ ಡ್ಯಾನ್ಸ್ ಕ್ಲಾಸ್ಗೆಲ್ಲ ಹೋಗ್ಬೇಕಲ್ಲ. ಟೈಮ್ ಆಲ್ರೆಡಿ ಡನ್. 3:30 ನೋ ನೋ ನೋ, ನಾನು ಇವಾಗ ಮಾಡ್ತೀನಿ. ಒಂಚೂರು ಟೇಸ್ಟ್ ನೋಡಿ, ಅಲ್ಲೇ ಇರಿ, ನೀವೇನು ಬರಬೇಡಿ. ಓಕೆನಾ? ಬರ್ತೀನಿ. ನೀವು ಲೈಫಲ್ಲೇ ತಿಂದಿರಲ್ಲ ಆ ಥರ ರೆಸಿಪಿ. ಇವಾಗ ಮಮ್ಮಿ ಕೂಡ ರೆಸ್ಟ್ ಮಾಡ್ತಾ ಇದ್ದಾರೆ, ಮಾಡಲಿ. ನಾನು ಅವ್ರಿಗೆ ಏನು ರೆಸಿಪಿ ಬೇಕು ಅಂತ ಅಂದರೆ, ನಾನು ಅದನ್ನು ಟಿ ವಿಲೇನೆ ನೋಡಿದ್ದು. ಕ್ವಿಕ್ಕಾಗಿ ಒಂದು ಮಾವಿನಕಾಯಿ ರೆಸಿಪಿ ಮಾಡ್ತಾಯಿದ್ರು. ಸುಮ್ಮನಿರಿ ಮಮ್ಮಿ, ನಾನು ಮಾಡ್ತೀನಿ. ಅದು ಇಂಟ್ರೆಸ್ಟ್ ಇದ್ದಾಗಲೇ ಮಾಡ್ಬಿಡ್ಬೇಕು. ಈಗ ಮಾವಿನಕಾಯಿ ಏನಕ್ಕೆ ಇಷ್ಟ ನಿಮ್ಗೆ ಹೇಳಿ? ನನ್ನ ಮಾವಿನಕಾಯಿ ಇಷ್ಟ. ಅದೇ ಯಾಕೆ ಇಷ್ಟ? ಅದು ಸ್ವೀಟ್ ಆಗಿರುತ್ತೆ. ಅದಕ್ಕೆ ಉಪ್ಪು ಖಾರ ಏನೇನು ಹಾಕೊಂಡ್ತಿದ್ರಿ ಮತ್ತೆ ಅದ್ರಲ್ಲಿ ಹಲ್ವಾ ಕೂಡ ಮಾಡ್ತಾರೆ. ಸ್ವೀಟ್ ಆಗಿರುತ್ತಾ? ಸ್ವೀಟು ಮಾಡ್ತಾರೆ, ಖಾರೂ ಮಾಡ್ತಾರೆ, ಹುಳಿನೂ ಮಾಡ್ತಾರೆ. ನಾವು ಮಾತ್ರ ಈಗ ಹುಳಿ ಮಾವಿನಕಾಯಿ ಇದೆ ಫ್ರೆಂಡ್ಸ್. ಈಗ ಇದನ್ನ ಕಟ್ ಮಾಡ್ಬೇಕು ನಾನು. ಏ ಮಾವಿನಕಾಯಿ ಹುಳಿಯಲ್ಲಿ ಮಾಡ್ಬೇಕು ಮಮ್ಮಿ ಅದನ್ನ. ನೀನು ಸುಮ್ಮನಿರಿ, ನೀವು ಅಲ್ಲಿ ಏನೋ ನೋಡ್ತಾ ಇದ್ದೀರಲ್ಲ ನೋಡಿ ಟಿ ವಿ. ಒಂದು ರೆಸಿಪಿ ಮಾಡ್ಕೊಬರ್ತೀನಿ. ಸ್ವೀಟ್ ಮಾಡಿದ್ರೆ ಇಲ್ಲ, ಸಖತ್ತಾಗಿರುತ್ತೆ ನೋಡಿ. ಹಂಗೆ ಹಂಗೆ ಮಾಡೋದು. ಅಲ್ಲೇ ಇರಿ. ನಾನು ರೆಸಿಪಿ ನೋಡ್ಕೊಂಡ ಮೇಲೆ ಯೂಟ್ಯೂಬ್ಗೆ ಹಾಕ್ಬಿಟ್ರೆ ನೀವು, ಅದಕ್ಕೆ ನಾನೇ ಫಸ್ಟ್ ತೋರಿಸ್ಬಿಡ್ತೀನಪ್ಪ. ಹಾ, ಭ್ರಮೆನಾ? ಎಂತ ಭ್ರಮೆ ಮಮ್ಮಿ? ಹೌದಾ? ಸರಿ ಸರಿ. ಮತ್ತೆ ಈ ರೆಸಿಪಿನ ಎಲ್ಲರೂ ಟ್ರೈ ಮಾಡಿ, ನೀವು ನಿಮ್ಮ ಮಮ್ಮಿಗೆ ಮಾಡಿಕೊಡಿ. ಚೆನ್ನಾಗಿಲ್ಲ ಅಂದ್ರೆ ಬಯಸ್ಕೊಳ್ಳಿ, ಬಳಸ್ಕೊಳ್ಳಿ. ಏನಾಗಲ್ಲ, ಏನಾಗಲ್ಲ. ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಹಿಂಗೆಲ್ಲ ಆಗ್ಬೋದು. ಅವಾಗ ಶೈಲು ಬ್ಲಾಗ್ಸ್ ತೋರಿಸಿ ಅವ್ರ ಅಮ್ಮನ ಹೆಂಗೆ ಮುಖ ಕೂಗಿದ್ರು ಚೆನ್ನಾಗಿಲ್ಲ ಅಂದರೆ, ಚೆನ್ನಾಗಿದ್ರೆ ಹೆಂಗೆ ಅಪ್ರಿಷಿಯೇಟ್ ಮಾಡಿದ್ರು ನೋಡಿ ಅಂತ ನೀವು ತೋರಿಸ್ಬೋದು. ಸೊ ಫ್ರೆಂಡ್ಸ್, ಇವಾಗ ನೋಡಿ ನಾನು ಈ ಮಾವಿನಕಾಯಿ ಏನಿದೆ, ಹುಳಿ ಮಾವಿನಕಾಯಿ, ಅದನ್ನು ನೀಟಾಗೆ ಕಟ್ ಮಾಡ್ತೀನಿ. ಅಯ್ಯೋ, ನಂದೇ ವ್ಯೂಸ್ ಆಯ್ತಲ್ಲ, ನಾನೇನ್ ಮಾಡ್ಲಿ ಮ್ಯಾಮ್? ಹ್ಮ್, 1 ಲಕ್ಷ ಇಟ್ಕೊಂಡು ಓಡ ಒಂದು 30,000 ಓಡುತ್ತೆ. ಹೌದಾ? ನೈಸ್.
ಪಾತ್ರೆನೂ ಇದೆ ಇವತ್ತು ಮಧ್ಯಾಹ್ನ ಅಡಿಗೆ ಮಾಡ್ಬಿಟ್ಟು ಮಮ್ಮಿ ಸಿಕ್ಕಪಟ್ಟೆ ಪಾತ್ರೆಗಳೂ ಇದೆ ಬನ್ನಿ ಓಕೆ ಅದಕ್ಕೆ ಮಲ್ಕೋಬೇಡಿ ಇವಾಗ ಮಳೆ ಉದ್ರಾಯ್ತ ಮಳೆ ಹೋಗಿಲ್ಲ ಈ ಬಾಡಿ ಬಿದ್ದು ಏನು ಉಸಿರಾಡಕ್ಕೆ ಆಗಲ್ಲ ಮನೆಗಳಂತ ವಯಸ್ಸಾಯ್ತು ಅದಕ್ಕೆ ಮಮ್ಮಿ ಕೈ ಕೈಕೊಂಬಿಟ್ಟೆ ಯಪ್ಪ ಇಲ್ಲಿ ಬ್ಲಡ್ ಬರ್ತಾ ಇದೆ ಜಬ್ಬ ನಿಜವಾಗ್ಲೂ ಕೂಡ ನಿನಗೆ ಅದೇನು ಮಾಡ್ಕೊಂಡು ಇದ್ ಮಾಡ್ದೆ ಕೈ ತೊಳೆ ಉರಿತಾ ಇದೆ ಮಮ್ಮಿ ಇಲ್ಲ ಇಲ್ಲ ಇದೆ ಅಡ್ಗೆ ಮನೆಯಲ್ಲಿ ಅಲ್ಲಿ ಅಡ್ಗೆ ಅದು ಓಪನ್ ಮಾಡಿ ಅದು 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 ಆ ಕಡೆ ಇಲ್ಲ ಆ ಕಡೆ ಆ ಕಡೆ ಇಲ್ಲ ಜಂಬ ಜಂಬ ನೋಡು ಜಂಬ ನನಗೆ ನೀ ಎತ್ತಿಟ್ಟಂಗ ಆಯ್ತಲ್ಲ ಏನದು ನಿಜ ಕುಯ್ಕೊಂಡಿದ್ದೀನಿ ಫೋ ಊಟರ ಮಾಡಿದೆ ಬಿಡ್ತೀನಿ ನಿನಗೆ ಯಾಕೆ ಮಮ್ಮಿ ಹೆಂಗೆ ನನಗೆ ಇನ್ಮೇಲೆ ಪ್ರ್ಯಾಂಕ್ ಮಾಡೋಕೆ ಚಾನ್ಸೇ ಇಲ್ಲ ನನ್ನ ಮಗಳು ಅಂತ ಹೇಳ್ತಾ ಇರ್ತೀರಾ ನನಗೆ ಪ್ರ್ಯಾಂಕ್ ಮಾಡ್ತೀನಿ ಅಂತ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ನಾನು ಎಷ್ಟಿದಾಗ ಜೋಳದ ಹಿಟ್ಟನ್ನ ಕಲ್ಕೊಂಡು ಬಟ್ಟೆನೆ ಹುಡುಕ್ರೆ ಬಟ್ಟೆ ಬುದ್ಧಿ ಬಟ್ಟೆ ಕೇಳಿದಾನೆ ಬಟ್ಟೆ ಸಿಗ್ದಂತ ನಿಮ್ಗೆ ನಂಗೆ ಗೊತ್ತು ಬಿಡಿ ನೀವು ಮಳೆ ಬರ್ತಾ ಇದ್ರೆ ನನಗೆ ಕೆಳಗಡೆ ಹೆಚ್ಚಲ್ಲ ಏನು ಇನ್ನು ಬ್ಲಡ್ ಬರ್ತಾ ಇದೆ ಅಂದ್ರೆ ಏನು ಮಾಡ್ತೀರಾ ನೋಡಿ ಇಲ್ಲಿ ಇಲ್ಲಿ ನೋಡಾದ್ರೂ ಓದಾಗ್ಬೇಕು ತಾನೇ ನಾನೇ ನೋಡಿ ನಾನು ನೋಡಿ ಬಂದು ನೋಡಿದ್ರೆ ರಕ್ತ ಇದೆಯಲ್ಲ ಇದಪ್ಪ ಬಟ್ಟೆ ತಗೊಂಡು ಓಡೋಯ್ತ ನಾನು ಫುಲ್ ಫುಲ್ ಮಮ್ಮಿ ಫುಲ್ ನೋಡಿ ಮಮ್ಮಿ ಅದು ಯಾರಾದ್ರೂ ಫುಲ್ ಅಂದರ ಬ್ಲ್ಯಾಕ್ ಮೇಲೆ ಅಂತಾರೆ ಆ ಬ್ಲ್ಯಾಕ್ ಅಯ್ಯಪ್ಪ ಇಷ್ಟೊಂದು ಕುಳು ಕುಳು ಅಂತ ಫ್ರಿಜ್ಜಲ್ಲಿ ಇಟ್ಕೊಂಡು ನೀನು ಅಯ್ಯೋ ಹಾಗೆ ಚೆನ್ನಾಗಿತ್ತಾ ಯಾಕೋ ಬೇಜಾರಲ್ಲಿದ್ರಲ್ಲ ಊಟ ಮಾಡಿದ್ರಲ್ಲ ಅದಕ್ಕೆ ಸ್ವಲ್ಪ ಸೊ ಫ್ರೆಂಡ್ಸ್ ಹೆಂಗಿತ್ತು ಇವತ್ತಿನ ಚಿಕ್ಕ ಪುಟಾಣಿ ಪ್ರ್ಯಾಂಕ್ ಈಗ ಜಸ್ಟ್ ಒಂದು ರೀಲ್ಸ್ ಅಲ್ಲಿ ನೋಡ್ತಾ ಇದೆ ಅದೇ ಹ್ಯಾಕ್ಸ್ ತೋರಿಸ್ತಾ ಇರ್ತಾರಲ್ಲ ಅದ್ರಲ್ಲಿ ಮಾಡ್ತಾ ಇದ್ರು ಅವರು ಹಿಂಗೆ ಅದೇದೋ ಹಿಟ್ಟೆಲ್ಲ ಅಂಟಿಸ್ಬಿಡ್ತು ಹಿಟ್ಟಲ್ಲ ಏನೋ ಕ್ಲೇ ಎಲ್ಲ ಅಂಟಿಸ್ಬಿಟ್ಟು ಮಾಡ್ತಾ ಇರಲ್ಲ ಹಂಗೆ ಬ್ಲಡ್ ಬಂದಿದೆ ಅನ್ನೋ ಥರ ಗಾಯ ಆಗಿದೆ ಅನ್ನೋ ಥರ ಅಲ್ಲಿ ಅಲ್ಬಿಸಾಕಿದ್ದೀರ ಸೊ ಇವತ್ತಿನ ಪ್ರ್ಯಾಂಕ್ ಒಂಥರ ಚೆನ್ನಾಗಿತ್ತು ಸೊ ಮಮ್ಮಿ ಸೀರಿಯಸ್ಲಿ ಆಗಿದೆ ಬ್ಲಡ್ ಬಂದಿದೆ ಅಂತ ಅಂದ್ಕೊಂಡ್ರು ಎಲ್ಲರೂ ಕೇಳ್ತಿರ್ತೀರ ಎಷ್ಟು ನಮ್ಮ ಪಾಪ ನಮ್ಮ ಮಮ್ಮಿಗೆ ಎಷ್ಟು ಪ್ರ್ಯಾಂಕ್ ಮಾಡಿದ್ರು ಮಮ್ಮಿ ಎಲ್ಲರೂ ನಿಮ್ಮ ಮಮ್ಮಿಗೆ ಪ್ರ್ಯಾಂಕ್ ಮಾಡಿ ನಿಮ್ಮ ಮಮ್ಮಿಗೆ ಪ್ರ್ಯಾಂಕ್ ಮಾಡಿ ಅಂತಿರ್ತಾರೆ ಇನ್ನೇನು ದಿನ ತಿಳ್ಕೊಳ್ಳಿ ಅದಕ್ಕೆ ತಾಯಿಂದಿರೋದ್ರೆ ತಾಯಿಂದ್ರೆ ಈ ಮಕ್ಕಳು ಏನು ಹೇಳಿದ್ರು ನಂಬ್ತಾರೆ ಅನ್ನೋದು ಇನ್ನೋಸೆಂಟ್ ಎಲ್ಲ ಯಾವ ತಾಯಿದಿರೋದ್ರು ಅಷ್ಟೇ ಬೇಕಾದ್ರ ಮಕ್ಕಳು ಅವ್ರಿಗೆ ಬೈದ್ಬಿಟ್ಟಿರ್ಲಿ ಹೊಡೆದ್ಬಿಟ್ಟಿರ್ಲಿ ಕೋಪ ಮಾಡ್ಕೊಂಡಿರ್ಲಿ ಮಕ್ಕಳಿಗೊಂಚೂರು ಏನಾರು ಆಯ್ತು ಅಂದ್ರೆ ತಾಯಿದ್ರು ನಾನೀಗ ಎದ್ದು ಬಿದ್ದನ ಓಡ್ ಬಂದ್ ನಿಜ ನಾನು ಹೆಂಗ್ ಓಡ್ ಬಂದೆ ಅನ್ನೋದೇ ಗೊತ್ತಿಲ್ಲ ಇಲ್ಲಿಂದ ನಮ್ಮ ಮಮ್ಮಿಗೆ ಹಿಂಗ್ ಅಂದಿದ ತಕ್ಷಣ ಓಡ್ ಬಂದ್ಬಿಟ್ರು ಪಾಪ ನನಗೆ ಒಂಥರ ಅನ್ಸ್ಬಿಡ್ತು ತಲೆನೋವು ಬರ್ಲಿ ಸಂಜೆಗೆ ಪುಟ ದೃಷ್ಟಿ ತೆಗಿಸ್ತೀನಿ
ಇಲ್ಲ ನನಗೆ ಏನಾದ್ರು ಈ ತರ ಹೇಳಿದ್ರೆ ಏನಾದ್ರು ಒಂಥರ ಟೆನ್ಷನ್ ಮಾಡ್ಕೊಂಡು ತಲೆನೋ ಬರುತ್ತೆ ಹಿಡ್ಕೊಂಡಂಗೆ ಇಡ್ಸ್ಕೊಬಿಡಿ ನನಗ್ ಬಿಡ್ದಿ ಬಿಟ್ಟಿರೋದು ಹಿಡಿಸ್ತಾರ ಮೇಲೆ ಸಾರಿ ಹಿಡ್ದಿರೋದು ಬಿಡಿಸ್ತಾರೆ ನಮ್ಮ ಮಮ್ಮಿ ಸಾರಿ ಓಕೆ ಸಾರಿ ಸಾರಿ ಹಂಗೆಲ್ಲ ಹಾಕೋಬಿಡಿ ತಲೆಗೆ ಏನಂತ ನೋಡಿ ನಾನು ಅದೇ ಕುಂಕುಮ ಎಲ್ಲ ಹಾಕೊಂಡಿದ್ನಲ್ಲ ಕೈಗೆ ಸೊ ಹಿಂಗಾಯ್ತು ಇಷ್ಟೇ ಇವತ್ತಿನ ಪ್ರ್ಯಾಂಕ್ ಸ್ಮಾಲ್ ಪ್ರ್ಯಾಂಕ್ ಅಷ್ಟೇನೆ ಅಂದ್ರೆ ಅದೇ ಅಮ್ಮಂದಿರು ಅಂತ ಅಂದ್ರೆ ಮಕ್ಕಳಿಗೆ ಏನಾದ್ರೂ ಆಯ್ತು ಅಂತ ನಾವು ಸುಳ್ಳು ಹೇಳಿದ್ರು ಎದ್ನೋ ಬಿದ್ದೋ ಅಂತ ಎದ್ದಿ ಬಿದ್ದು ಓಡಿ ಬಂದ್ರು ಬಾರಿಸಿದ್ರು ಸರಿಯಾಗಿ ಒಂದು ನೋಡ್ಕೊಂಡ್ರಲ್ಲ ನಮ್ಮ ಮಮ್ಮಿ ಹಂಗೇನೆ ಬುಟ್ಟ ಅಂತ ಅಂದ್ರೆ ಸುಳ್ಳು ಹೇಳಿದ್ರೆ ಹಂಗೆ ಬಿಡ್ತಾ ಇರೋದೆ ಸರ್ ಸರಿಯಾಗೆ ಸೊ ಇಷ್ಟ ಆಯ್ತಾ ಮಮ್ಮಿ ಸಾರಿ ಇಷ್ಟ ಆಗ್ಲಿಲ್ಲ ಬೇಜಾರಾಯ್ತಾ ಮಮ್ಮಿ ಪ್ರ್ಯಾಂಕ್ ವೆಂಟ್ ರಾಂಗ್ ಅಲ್ಲ ಪ್ರ್ಯಾಂಕ್ ಕರೆಕ್ಟ್ ಆಗಿ ವರ್ಕ್ ಆಗಿದೆ ಇವತ್ತಿನ ಪ್ರ್ಯಾಂಕ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಓಕೆ ಇನ್ನೂ ಹೆಚ್ಚು ಹೆಚ್ಚು ಪ್ರ್ಯಾಂಕ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಬ್ಯಾಕ್ ಟು ಬ್ಯಾಕ್ ಅಂತೂ ಮಾಡೋದಿಲ್ಲ ಅವಾಗವಾಗ ಮಾಡ್ತಾ ಇರ್ತೀನಿ ಟೇಕ್ ಕೇರ್ ಬೈ ಬಾಯ್.